ಮಂಡ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಲಭಿಸೋ ಎಲ್ಲ ಸೂಚನೆಗಳು ಲಭಿಸ್ತಾ ಇದೆ. ಈ ಹಿಂದೆ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದಿದ್ದಂತ ಸುಮಲತಾ ಈ ಬಾರಿ ರಾಜ್ಯ ರಾಜಕಾರಣ ಎಂಟ್ರಿ ಆಗೋದಕ್ಕೆ ಕೇಸರಿ ಪಡೆ ಸೇರೋದಕ್ಕೆ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ಬಹುತೇಕ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸುಮಲತಾ ಬಿಜೆಪಿ ಸೇರ್ಪಡೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಸದೆ ಸುಮಲತಾ ಒಂದು ವೇಳೆ ಬಿಜೆಪಿಗೆ ಬಂದ್ರೆ ಇದು ಬಿಜೆಪಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಸುಮಲತಾ ಹಳೆಗೆ ಹಿಂದಿನ ವರ್ಚಸ್ಸಲ್ಲೇ ಗೆಲ್ಲೋ ಸಾಧ್ಯತೆ ಇದೆಯಾ? ಅಥವಾ ಕೇಸರಿ ಪಡೆ ಏನಾದರೂ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡೇ ಸುಮಲತಾ ಅವರನ್ನ ಒಳಗಡೆ ಸೇರಿಸ್ಕೊಂಡಿದ್ಯಾ? ಅವರ ಪ್ಲಾನ್ಗಳೇನಾದರೂ ವರ್ಕೌಟ್ ಆಗ್ತಾ ಇದೆಯಾ? ಇನ್ನು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಬಹುದಾ? ಮುಂದೆ ನಡೆಯುವಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮಂಡ್ಯದಿಂದ ಕಣಕ್ಕಿಳಿಬಹುದಾ? ಟೋಟಲ್ ಆಗಿ ಮಂಡ್ಯ ರಾಜಕಾರಣ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದ ಗಮನವನ್ನು ಸೆಳೆದಿದೆ. ಇನ್ನು ಬಹುತೇಕ ಅವರ ಮೀಟಿಂಗ್ಗಳು ಮಾತುಕತೆಗಳೆಲ್ಲ ಮುಗಿದಿದೆ. ಇನ್ನು ಡೇಟ್ ಯಾವುದು ಫಿಕ್ಸ್ ಆಗಬೇಕು ಅನ್ನೋದೊಂದೇ ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಆಗಮಿಸುವಂತಹ ಕಾರ್ಯಕ್ರಮ ಇದೇ ತಿಂಗಳ 12ನೇ ತಾರೀಕೇನು ನಡೆಯುತ್ತೆ ಆ ದಿನವೇ ಅವರು ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಈಗಾಗಲೇ JDSನ ಒಬ್ಬರು ಶಾಸಕರು ಬಾಂಬ್ ಹಾಕಿದ್ರು. ಇನ್ನು ಉನ್ನತ ಮೂಲಗಳ ಪ್ರಕಾರವಾಗಿಯೂ ಕೂಡ ಅದಕ್ಕೆ ಅನುಮತಿ ಸಿಕ್ಕಿಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಕೇಳ್ಬರ್ತಾ ಇದೆ. ಇನ್ನು ಸುಮಲತಾ ಬೆಂಬಲಿಗರೊಬ್ಬರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ, ಶಶಿ ಹನಕೆರೆ ಅಂತ ಹೇಳಿ. ಶಶಿ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್. ಶಶಿ ಅವರೇ, ಸುಮಲತಾ ಅವರ ಬಿಜೆಪಿ ಸೇರ್ಪಡೆ ಅಥವಾ ಅವ್ರು ಬಿಜೆಪಿಗೆ ಹೋಗ್ತಾರೆ ಅನ್ನೋದಾದ್ರೆ ನೀವು ಬೆಂಬಲಿಗರು ಒಪ್ಕೊಂಡಿದ್ದೀರಾ ಅಥವಾ ಬೆಂಬಲಿಗರ ನಡುವೆ ಏನಾದರೂ ಅಸಮಾಧಾನ ಇದೆಯಾ ಅವರ ಮುಂದಿನ ರಾಜಕೀಯ ನಡೆಗೆ? ಶಶಿ ಅವರೇ, ಬಹುಶಃ ನಮ್ಮ ಬೆಂಬಲಿಗರಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ನಾವೆಲ್ಲರೂ ಕೂಡ ಈಗ ಒಂದು ಕೆಲವು ದಿನಗಳಲ್ಲಿ ಬೆಂಬಲಿಗರ ಸಭೆ ಮಾಡಿ ಒಕ್ಕರ್ನಿಂದ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ವಿ. ರೈಟ್, ಓಕೆ. ಆ ತೀರ್ಮಾನ ಏನಂದ್ರೆ, ಅವರು ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಸೆಯನ್ನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಭೆ ಮಾಡಿದ ನಂತರದಲ್ಲಿ ಅವ್ರಿಗೆ ಹೋಗಿ ವಿಚಾರಗಳನ್ನ ಮಂಡನೆ ಮಾಡಿದಾಗ ಬೆಂಗಳೂರಲ್ಲೂ ಕೂಡ ಮೀಟಿಂಗ್ ಅನ್ನ ಮಾಡಿ ಆಮೇಲೆ ಎಲ್ಲಾ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಒಂದೇ ಅಭಿಪ್ರಾಯವನ್ನ ತಿಳಿಸಿದ್ದು, ನಿಮ್ಮ ರಾಜಕಾರಣದಲ್ಲಿ ನಿರ್ಧಾರ ಏನೇ ತಗೊಂಡ್ರು ಕೂಡ ನಾವು ನಿಮ್ಮ ಹಿಂದೆ ಇರ್ತೀವಿ, ನಿಮ್ಮ ಬೆಂಬಲವಾಗಿ ಇರ್ತೀವಿ ಅಂತ ಹೇಳಿ ಒಂದು ತೀರ್ಮಾನವನ್ನ ಹೇಳಿದೀವಿ ಸರ್. ಓಕೆ, ಹಾಗಾದ್ರೆ ಈಗ ಸುಮಲತಾ ಅವರು ಬಿಜೆಪಿ ಹೋಗೋದು ಪಕ್ಕ ಅಂತ ಆಯ್ತು, ಯಾವತ್ತು ಸೇರ್ಪಡೆ? ಅವ್ರ ಜೊತೆ ನೀವು ಎಷ್ಟು ಜನ ಬೆಂಬಲಿಗರು ಸೇರ್ಪಡೆ ಆಗ್ತಿದ್ದೀರಿ? ಮೋದಿ ಅವರು ಬರ್ತಿದ್ದಾರೆ, ಆ ದಿನ ಸೇರ್ಪಡೆ ಆಗ್ಬಿಡ್ತೀರಾ ಹೇಗೆ ಶಶಿ ಅವರೇ? ಇಲ್ಲ ಇಲ್ಲ, ಸೇರ್ಪಡೆ ವಿಚಾರ ಅಲ್ಟಿಮೇಟ್ಲಿ ನಮ್ಮ ನಾಯಕಿ ಆದಂತ ಸುಮಲತಾ ಅಂಬರೀಶ್ ಅವರಿಗೆ ಬಿಟ್ಟಂತ ವಿಚಾರ. ಓಕೆ, ಅವರು ಯಾವ ಪಕ್ಷ ಸೇರ್ಪಡೆ ಆದ್ರೂ ಕೂಡ ನಾವು ಅವ್ರ ಹಿಂದೆ ಇರ್ತೀವಿ ಅಂತ ಹೇಳಿದೀವಿ. ಸೊ ಈಗ ಮೋದಿ ಅವರು ಮಂಡ್ಯಕ್ಕೆ ಬರ್ತಾ ಇರೋದ್ರಿಂದ, ಲೋಕಸಭಾ ಕ್ಷೇತ್ರ ಮಂಡ್ಯ ಇರೋದ್ರಿಂದ ನಮ್ಮ MP ಅವರ ಕರ್ತವ್ಯ ಅವ್ರನ್ನ ಆದರದಿಂದ ಸ್ವಾಗತ ಮಾಡಬೇಕು, ಅದ್ದೂರಿಯಿಂದ ಸ್ವಾಗತ ಮಾಡಬೇಕು ಅನ್ನೋದು ಅವ್ರ ಇಚ್ಛೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಅವ್ರ ಅಭಿಮಾನಿಗಳಿಗೆ ಮತ್ತೆ ಕಾರ್ಯಕರ್ತರಿಗೆಲ್ಲ ಕೂಡ ನೀವೆಲ್ಲ ಸಜ್ಜಾಗಿರಿ, ಮೋದಿ ಅವ್ರನ್ನ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡಬೇಕು, ಒಂದು ಒಂದು ಉಚ್ಚ ಉನ್ನತವಾಗಿ ಅವ್ರನ್ನ ಮಂಡ್ಯದಲ್ಲಿ ಒಂದು ಬೃಹತ್ ಅವ್ರಿಗೆಲ್ಲ ಮಾಡಿ ಒಂದು ವೆಲ್ಕಮ್ ಮಾಡ್ಬೇಕು. ಶಶಿ ಅವರೇ, ನೀವು ನಾವೆಲ್ಲ ಒಕ್ಕೊಲ್ರಿಂದ ತೀರ್ಮಾನ ಮಾಡಿದೀವಿ, ನಾವೆಲ್ಲ ಒಂದು ನಿರ್ಣಯಕ್ಕೆ ಬಂದಿದೀವಿ ಅಂತ ಹೇಳ್ತಿದ್ದೀರಿ, ಆದ್ರೆ ನಮಗ್ ಸಿಕ್ಕಿರೋ ಮೂಲ ಪ್ರಕಾರ ನಿಮ್ಮ ಈ ಸಭೆಯಲ್ಲೇ ಒಂದಿಷ್ಟು ಜನ ಬೇಡ ಅಂತ ಹೇಳಿದ್ರು, ನೀವು ಪಕ್ಷೇತರರಾಗಿ ಸಂಸದರಾಗಿ ಮುಂದುವರಿರಿ ಅಂತ ಹೇಳಿದ್ರು, ಬಿಜೆಪಿ ಸೇರ್ಪಡೆ ಆಗೋದು ಬೇಡ ಅಂತ ಹೇಳಿದ್ರು ಅನ್ನುವಂತ ಒಂದು ಕೂಗು ಕೂಡ ಇದೆ. ನಿಜನಾ ಅದು? ನಿಮ್ಮಲ್ಲೇನಾದ್ರೂ ಯಾರಾದ್ರೂ ಬೇಡ ಅಂದವರು ಇದ್ದಾರಾ ಈಗಲೂ? ಆ ನಿಟ್ಟಿನಲ್ಲಿ ಯಾರು ಕೂಡ ನಮ್ಮ ಸಂಸದರಿಗೆ ಆ ರೀತಿ ಯಾರು ಕೂಡ ಹೇಳಿಲ್ಲ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು, ಅವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಆ ನಿಟ್ಟಿನಲ್ಲಿ ಕೊನೆಗೆ ಎಲ್ಲ ಕೂಡ ಎಲ್ಲರ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಮಂಡನೆ ಮಾಡೋದ್ ನಂತರ ಕೊನೆಯಲ್ಲಿ ನೀವೇನೇ ತೀರ್ಮಾನ ತಕೊಂಡ್ರು, ಯಾವ ಪಕ್ಷಕ್ಕೂ ಹೋದ್ರು, ನೀವ್ ಯಾವ ತೀರ್ಮಾನ ತಕೊಂಡ್ರು, ನಾವು ನಿಮ್ಮ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿ ಕೊನೆಗೆ ಒಕ್ಕಲಿನಿಂದ ಒಂದು ತೀರ್ಮಾನ ಮಾಡಾಗಿದೆ ಸರ್. ಓಕೆ, ಈಗ ರೈಟ್, ಕೊನೆಯದಾಗಿ ಕೇಳ್ಬಿಡ್ತೀನಿ, ಸಂಸದರಾಗಿ ಅವ್ರು ಯಾವ ರೀತಿ ಆಯ್ಕೆ ಆಗಿ ಬಂದ್ರು, ಆ ಚುನಾವಣಾ ಕಾವೇನಿದೆ ಅದೇ ರೀತಿನಲ್ಲಿ ಮಂಡ್ಯವನ್ನ ಮತ್ತೊಮ್ಮೆ ಸುಮಲತಾ ಗೆಲ್ಲಬಹುದಾ ಬಿಜೆಪಿ ಸೇರ್ಪಡೆ ಆದ್ರೆ? ಒಬ್ರು ಬೆಂಬಲಿಗರಾಗಿ ಒಬ್ಬ ವೋಟರ್ ಆಗಿ ಕೇಳ್ತಾ ಇರೋದು. ಅಲ್ಲ, ಖಂಡಿತ ಅವ್ರಿಗೆ ಈಗ ಯಾವ ಪಕ್ಷಕ್ಕೆ ನಿಂತ್ಕೊಂಡ್ರು ಕೂಡ, ಪಕ್ಷೇತರವಾಗಿ ನಿಂತ್ಕೊಂಡ್ರು ಕೂಡ, ಯಾವ ಪಕ್ಷಕ್ಕೆ ನಿಂತ್ಕೊಂಡ್ರು ಕೂಡ ಗೆಲುವು ಸಾಧಿಸಿದ್ದ. ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂತ 4 ವರ್ಷದಲ್ಲಿ ಮಾಡಿರ್ತಕ್ಕಂತ ಸಾಧನೆಗಳು ಮತ್ತೆ ಮಂಡ್ಯ ಜಿಲ್ಲೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಕ್ಕೆ ಅವ್ಬಡ್ತಾ ಇರ್ತಂತ ಶ್ರಮ ಮತ್ತೆ ಸಾರ್ವಜನಿಕವಾಗಿ ಅವ್ರ ಸ್ಪಂದನೆ ಮಾಡ್ತಾ ಇರೋ ರೀತಿ
ಇವೆಲ್ಲದೂ ಕೂಡ ಈ ಒಂದು ಚುನಾವಣೆಯಲ್ಲಿ ಅದು ಮಾನದಂಡ ಆಗುತ್ತೆ ಖಂಡಿತ. ಅವರು ರೈಟ್, ಥ್ಯಾಂಕ್ ಯು ಶಶಿ ಅವರೇ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ. ಈಗ ಮತ್ತೊಬ್ಬರು ಬೆಂಬಲಿಗರು ಬೇಲೂರು ಸೋಮು ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸೋಮು ಅವರೇ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ದು ಒಪ್ಪಿಗೆ ಇದೆಯಾ ಮೇಡಮ್, ಏನಾದರೂ ಕೇಳಿದ್ರಾ, ಹೋಗೋದಾ ಬೇಡವಾ, ಅಥವಾ ನೀವೇನಾದರೂ ಓಕೆ ಅಂದ್ರ ಅವ್ರು ಒಂದು ವೇಳೆ ಬಿ ಜೆ ಪಿ ಸೇರ್ಪಡೆ ಆಗೋದಾದರೆ ನೀವು ಬೆಂಬಲಿಗರು ಓಕೆ ಅಂತ ಹೇಳಿದ್ದೀರಾ ಅಂತ? ಈಗ ಸರ್, ಒಂದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಾವು ಈ ಕಳೆದ 4 ದಶಕಗಳಿಂದ ಏನು ಚಿತ್ರರಂಗದಲ್ಲಿ ಅಂಬರೀಷ್ ಅವರ ಸೇವೆ ಏನಿದೆ ಮತ್ತು ಕಳೆದ 3 ದಶಕಗಳ ಮಧ್ಯದಲ್ಲಿ ಅಂಬರೀಷ್ ಅವರು ತೀರ್ಕೊಂಡ ನಂತರ ಸುಮಲತಾ ಅಂಬರೀಷ್ ಅವರು ಏನು ಅಂಬರೀಷ್ ಅವರ ಬೆಂಬಲಿಗರ ಒಂದು ಹಿತ ಕಾಯುವ ದೃಷ್ಟಿಯಿಂದ ರಾಜಕೀಯವನ್ನು ಪ್ರವೇಶ ಮಾಡಿದ್ರು ಎಲ್ಲ ಜನರ ಒತ್ತಾಯದ ಮೇರೆಗೆ. ಹಾಗಾಗಿ ನಾವೇ ಅವರ ಕುಟುಂಬಕ್ಕೆ ಒಂದು ಒತ್ತಾಸೆಯಾಗಿ ರಾಜಕೀಯಕ್ಕೆ ಕರ್ಕೊಂಡು ಬಂದು ಮತ್ತೆ ನಾವು ಅವ್ರನ್ನ ಕೈ ಬಿಡುವ ಪ್ರಶ್ನೆನೇ ಇಲ್ಲ. ಆದ್ರೆ ನಾವು ಕೂಡ, ನಾನು ಸೇರಿದಂತೆ ಹಲವಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಬಹುಸಂಖ್ಯಾತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ವಿ, ಒತ್ತಡನು ಕೂಡ ಹಾಕಿದ್ವಿ. ಆದ್ರೆ ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಸದಾ ಅಂಬರೀಷ್ ಅವರು ಇದ್ದಂತ ಸಂದರ್ಭದಿಂದ ಇವತ್ ಗಂಟೆ ಯಾವ ರೀತಿ ನಡ್ಕೊಂಡು ಬರ್ತಾ ಇದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರು, ಅದ್ರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಅದ್ರ ಮೇಲೆ ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್ಗೆ ಹೋಗ್ಲಿ ಅಥವಾ BJPಗೆ ಹೋಗ್ಲಿ, ನಾವು ಬೆಂಬಲಿಗರಾಗಿ ನಿಮ್ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿ ಬಂದಿದ್ದೀವಿ. ಅದನ್ನ ನಾಳೆ ಅವರು ಅಧಿಕೃತವಾಗಿ ಏನ್ ಹೇಳ್ತಾರೆ ನಾವು ಕಾದು ನೋಡಿ ತೀರ್ಮಾನ ತಗೋತೀವಿ. ಅವ್ರ ಜೊತೆ ನೀವು ಒಂದ್ ವೇಳೆ ಈಗ ನಾಳೆ BJP ಸೇರ್ಪಡೆ ಆಯ್ತು ಅಂತ ಇಟ್ಕೊಳ್ಳಿ, ಸುಮಲತಾ ಅವ್ರ ಜೊತೆ ನೀವ್ ಎಷ್ಟ್ ಜನ ಬೆಂಬಲಿಗರು ರೆಡಿ ಇದ್ದೀರಿ? ಯಾಕಂದ್ರೆ ಈಗ ತಾನೇ ಮತ್ತೊಬ್ಬರನ್ನ ಕೇಳಿದೆ. ಏನ್ ಸುಮಲತಾ ಅವರ ಅಂಬರೀಷ್ ಅವರ ಬೆಂಬಲಿಗರು ಏನಿದೀವಿ ಅವರು ಇವತ್ತು ಕೂಡ ಅವ್ರ ಕುಟುಂಬದ ಜೊತೆಲಿ ಅವ್ರ ಯಾವುದೇ ತೀರ್ಮಾನ ತೆಗೆದುಕೊಂಡ್ರೆ ಅವ್ರ ಜೊತೆ. ಸೋಮವಾರ ನನ್ಗೆ ಒಂದು ಪ್ರಶ್ನೆ ಏನಂತಂದ್ರೆ, ನೀವು ಹೇಗೆ ಅವ್ರನ್ನ ಕಾಂಗ್ರೆಸ್ ಅಲ್ಲಿ ನೋಡೋದಕ್ಕೆ ಬಯಸಿದ್ರು, ಅದೇ ರೀತಿ ಅವ್ರ ಬೆಂಬಲಿಗರು ಬಹಳಷ್ಟು ಜನ ನೀವಾಗ್ಲೇ ಹೇಳಿದ ಬಹುಸಂಖ್ಯಾತರು ಅವ್ರು ಕಾಂಗ್ರೆಸ್ ಅಲ್ಲಿ ಇರೋದಕ್ಕೆ ಬಯಸಿದ್ರು ಅಂತ ಕಾಂಗ್ರೆಸ್ ಮಾಡ್ಕೊಂಡಿರ್ಬೇಕು. ಆದ್ರೆ ಸರ್ ನೋಡಿ, ನಮ್ಮ ನಾನೊಬ್ಬ ಚಿಕ್ಕವನಾಗಿದ್ಕೊಂಡು ನನಗೂ ಒಂದ್ ಸ್ವಾಭಿಮಾನ ಇರ್ತದೆ, ನನಗೂ ಒಂದ್ ಗೌರವ ಇರ್ತದೆ. ನನಗೆ ಎಲ್ಲಿ ಗೌರವ ಇರ್ತದೆ ಅಲ್ಲಿ ಇರ್ಬೇಕಾದ ನನ್ನ ಕರ್ತವ್ಯ. ನನಗೆ ಗೌರವ ಇಲ್ದಿರೋ ಜಾಗದಲ್ಲಿ ಯಾರ್ ತಾನೆ ಇರ್ತಾರೆ ಹೇಳಿ? ಈಗ ಅವ್ರಿಗೆ ಸುಮಲತಾ ಅಂಬರೀಷ್ ಅವ್ರಿಗೆ ಬಹಳಷ್ಟು 6 ತಿಂಗಳೊಳಗಡೆನೆ ಅವಕಾಶ ಇತ್ತು ಯಾವ್ದಾರ ಒಂದು ಪಕ್ಷಕ್ ಸೇರ್ಕೊಂಡು, ಅವರು ಕೇಂದ್ರದ ಮಂತ್ರಿನೂ ಕೂಡ ಆಗ್ಬೋದಾಗಿತ್ತು BJPಗೆ ಸೇರ್ಕೊಂಡಿದ್ರು. ಅವತ್ತೆ ಅವ್ರು ಯಾಕೆ ಇಷ್ಟು ದಿನ BJPಗೆ ಸೇರ್ಲಿಲ್ಲ ಅಂತಂದ್ರೆ, ಏನೋ ಒಂದ್ ಕಡೆ ಅವ್ರಿಗೆ ಕಾಂಗ್ರೆಸ್ ಮೇಲೆ ಆಸೆ ಇತ್ತೇನೋ. ಆದ್ರೆ ಇದು ಇವತ್ತಿನ ರಾಜಕೀಯ ನಾಯಕರುಗಳು ಅದರಲ್ಲೂ KPCC ಸಾರಥ್ಯವನ್ನು ವಹಿಸಿರ್ತಕ್ಕಂತ ಸನ್ಮಾನ್ಯ DK ಶಿವಕುಮಾರ್ ಅವರು, ನಮ್ಮ ಅಂಬರೀಷ್ ಅನ್ನೋರ ಇದ್ದಾಗ್ಲೂ ಕೂಡ ಅವ್ರ ಜೊತೆ ಯಾಕೆ ನಡ್ಕೊಂಡ್ರು ಅನ್ನೋದು ಜಗಜ್ಜಾಹೀರು, ಅದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಕೂಡ ಅದೇ ರೀತಿ ನಿರ್ಲಕ್ಷ್ಯ ಭಾವನೆಯನ್ನು ಅವ್ರೇನ್ ತಿಳಿದಿದ್ದಾರೆ ಅದಕ್ಕೆ ತಕ್ಕ ಶಾಸ್ತಿನ ಅವರು ಕೂಡ ಎದುರಿಸಬೇಕಾಗ್ತದೆ.